ಎಸ್ಕೆ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಪಟ್ಟದ ತೇಜೇಶಲಿಂಗ ಶಿವಾಚಾರ್ಯ ಸ್ವಾಮೀಜಿ ಅವರು, ಶ್ರೀ ನಾಗಲಾಪುರ ಸಂಸ್ಥಾ ಮಠ, ಕೋಲಾರ. ಹೆಬ್ಬಾಸ ಬಾಸತೆ ವಿಶ್ವಂ ಯಸ್ಸು ಪೇನೋ ಮೋದತೆ ನಮಸ್ತಸ್ಮೈ ಗುಣಾತೀತ ವಿಭವಾಯ ಪರಾತ್ಮನೆ ಯಾಮಾಹು ಸರ್ವಲೋಕಾನಂ ಪ್ರಕೃತಿಂ ಶಾಸ್ತ್ರಪಾರಾಗಃ ತಾಂ ಧರ್ಮಚಾರಿಣೀಂ ಶಂಭೋಃ ಪ್ರಣಮಾಮಿ ಪರಂ ಶಿವಂ. ಪ್ರಾರಂಭದಲ್ಲಿ ಆರಾಧ್ಯ ದೇವರನ್ನು ಸ್ಮರಿಸಿಕೊಳ್ಳುತ್ತಾ ಮುಳಬಾಗಿಲು ತಾಲೂಕಿನ ಮೇಲಗಾಣಿ ಗ್ರಾಮದಲ್ಲಿ ಕುಮಾರಿ ಪ್ರಜ್ವಲಿಕಾರವರ 19ನೆಯ ಹುಟ್ಟು ಹಬ್ಬದ ಪ್ರಯುಕ್ತ ಸಂಸ್ಮರಣೋತ್ಸವ ಈ ಒಂದು ಸವಿನೆನಪಿನ ಕಾರ್ಯಕ್ರಮದಲ್ಲಿ ಇದೀಗ ತಾನೇ ತಮ್ಮ ಧರ್ಮದ ಪ್ರಾರ್ಥನೆಯನ್ನು ಸಲ್ಲಿಸಿರ್ತಕ್ಕಂಥ ಮುಳಬಾಗಿಲಿನ ಇಮಾಮ್ ಮಸೀಜಿ ಹಾಲ್ ಪತಾಕ್ನ ಶ್ರೀಯುತ ಶೇಖ್ ಮೊಹಮ್ಮದ್ ಹಾಯೂಬ್ ಅಮೀರಿರವರೇ, ಕ್ರೈಸ್ತ ಧರ್ಮದ ಗುರುಗಳಾಗಿರ್ತಕ್ಕಂಥ ಕೋಲಾರದ ಇವಾಂಜಿಲಿಕಲ್ ಚರ್ಚ್ನ ಶ್ರೀಯುತ ರೇವ್ ರಾಜೂರವರೇ, ಈ ಒಂದು ತಮ್ಮೆಲ್ಲರನ್ನ ಕರೆಯಿಸಿ ಸರ್ವ ಧರ್ಮದ ಗುರುಗಳ ಮುಖಾಂತರವಾಗಿ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡುತ್ತಿರ್ತಕ್ಕಂಥ ಈ ಒಂದು ಭಾಗದ ಹಿರಿಯರು, ಧರ್ಮಾಭಿಮಾನಿಗಳು, ರಾಜಕೀಯ ಧುರೀಣರಾಗಿರ್ತಕ್ಕಂಥ ಶ್ರೀ ಎಂ ಸಿ ನೀಲಕಂಠೇಗೌಡರ ಎಲ್ಲ ಕುಟುಂಬ ವರ್ಗದವರೇ, ಈ ಒಂದು ಕುಟುಂಬದ ದುಃಖದ ಒಂದು ಸಂಗತಿಗೆ ಪಾಲ್ಗೊಂಡಂಥ ಸಮಸ್ತ ಧರ್ಮಾಭಿಮಾನಿಗಳೇ, ತಾಯಂದಿರೇ ಮತ್ತು ಮಕ್ಕಳೇ, ಇವತ್ತು ಮೇಲಗಾಣೆಯ ಗ್ರಾಮದಲ್ಲಿ ನೀಲಕಂಠೇಗೌಡ ಕುಲದಲ್ಲಿ ಒಂದು ವಿಶಿಷ್ಟವಾದ ಸಮಾಜಕ್ಕೆ ಒಂದು ಸಂದೇಶವನ್ನ ಸಾರುವಂತಹ ಒಂದು ಕಾರ್ಯಕ್ರಮ ಇದಾಗಿದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾವು ಇಚ್ಛೆ ಪಡ್ತಾ ಇರ್ತಕ್ಕಂಥವರಾಗಿದ್ದೇವೆ. ಕುಮಾರಿ ಪ್ರಜ್ವಲಿಕಾರವರು ಇವತ್ತಿನ ದಿನ ಈ ಒಂದು ಕುಟುಂಬವನ್ನ ಅಗಲಿ 19 ವರ್ಷಗಳ ಪರಿಪೂರ್ಣ ಆಯುಷ್ಯವನ್ನ ಕಂಡು ಆ ಭಗವಂತನ ಸಮೀಪಕ್ಕೆ ಹೋಗಿದ್ರೂ ಸಹ ಈ ಒಂದು ಕುಟುಂಬದ ಅಂತರಂಗದಲ್ಲಿ ಇವತ್ತು ಯಾರಿದ್ದಾರೆ ಅಂತ ಹೇಳಿದ್ರೆ ಅದು ಕುಮಾರಿ ಪ್ರಜ್ವಲಿಕಾರವರು. ನಿಮ್ಮೆಲ್ಲ ಕಾರಣದಲ್ಲಿ ಇವತ್ತು ಇರ್ತಕ್ಕಂಥದ್ದನ್ನು ನಾವು ಈ ಕಾರ್ಯಕ್ರಮದ ಮುಖಾಂತರವಾಗಿ ನೋಡ್ತಾ ಇರ್ತಕ್ಕಂಥವರಾಗಿದ್ದೀವಿ. ಬಹುಶಃ ಭಗವಂತ ನಮ್ಮೆಲ್ಲರಿಗೂ ಇವತ್ತು ಪರಿಪೂರ್ಣವಾದ ಆಯುಷ್ಯವನ್ನು ನಮಗೆ ಮಾನವ ಧರ್ಮವನ್ನು ಕೊಟ್ಟಿರ್ತಕ್ಕಂಥವನಾಗಿದ್ದಾನೆ. ಈ ಒಂದು ಮಾನವ ಧರ್ಮ ಯಾಕೆ ಬಂದಿದೆ ಅಂತ ಹೇಳಿದ್ರೆ ನಾವು ಇಂದನ ಜನ್ಮಗಳಲ್ಲಿ ಮಾಡಿರ್ತಕ್ಕಂಥ ಪುಣ್ಯದ ಪ್ರಭಾವದಿಂದಾಗಿ ನಮಗೆ ಮಾನವ ಜನ್ಮ ಅಂತಕ್ಕಂಥದ್ದು ಬಂದಿದೆ. ಅದಕ್ಕೆ ಸಿದ್ಧಾಂತ ಶಿಖಾಮಣಿಯಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ, ಬಹು ಜನ್ಮ ಕೃತೈ ಪುಣ್ಯ ಪ್ರಕ್ಷಿಣೆ ಪಾಪ ಪಂಜರೆ ಶುದ್ಧಾಂತ ಕರುಣೋದಯ ಪಿಂಡ ಶಬ್ದೇನ ಗೀಯತೆ ಅಂತಕ್ಕಂಥ ಮಾತು. ಅಂದ್ರೆ ನಾವು ಇಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪುಣ್ಯದ ಪ್ರಭಾವದಿಂದಾಗಿ ಮನುಷ್ಯ ಜನ್ಮ ನಮಗೆ ಬಂದಿರ್ತಕ್ಕಂಥದ್ದಾಗಿದೆ. ಅಂತ ಮನುಷ್ಯ ಜನ್ಮದಲ್ಲಿ 84 ಲಕ್ಷ ಜೀವರಾಶಿಗಳಲ್ಲಿ ಇವತ್ತು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಯಾವುದು ಅಂತ ಕೇಳಿದರೆ ಅದು ಮನುಷ್ಯ ಜನ್ಮ ಎಂತಕ್ಕಂಥದ್ದು. ಇವತ್ತು ಎಲ್ಲರಿಗೂ ಸಹ ಈ ಒಂದು ಮನುಷ್ಯ ಜನ್ಮ ಎಂತಕ್ಕಂಥದ್ದು ಬರೋದಿಲ್ಲ. ಬಹುಶಃ ಗಿಡ ಮರ ಕ್ರಿಮಿ ಕೀಟ ಪತಂಗ ಎಲ್ಲವನ್ನು ನಾವು ನೋಡ್ತಾ ಇರ್ತಕ್ಕಂಥವರಾಗಿದ್ದೀರಿ. ಅದರ ಮೇಲೆ ವಿಶೇಷವಾಗಿರ್ತಕ್ಕಂಥ ಮನುಷ್ಯ ಜನ್ಮ ನಮಗೆ ಲಭಿಸಿದೆ ಅಂತ ಹೇಳಿದ್ರೆ ಈ ಭೂಮಂಡಲದಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಆಚರಣೆಯನ್ನು ಮಾಡ್ತಕ್ಕಂಥ ಒಂದು ಅವಕಾಶ ಇವತ್ತು ಎಲ್ಲರಿಗೂ ಲಭಿಸಿರ್ತಕ್ಕಂಥದ್ದಾಗಿದೆ. ಅದಕ್ಕೆ ಒಂದು ಮಾತನ್ನು ಹೇಳಿದ್ದಾರೆ, ಹುಟ್ಟು ಒಂದು ಯಾತ್ರೆಯಾದರೆ ಸಾವು ಇನ್ನೊಂದು ಯಾತ್ರೆ. ಈ ಹುಟ್ಟು ಸಾವುಗಳ ಮಧ್ಯೆ ಇರ್ತಕ್ಕಂಥದ್ದು ಜೀವನ ಜಾತ್ರೆ ಅಂತಕ್ಕಂಥದ್ದು. ಅಂತ ಜೀವನ ಜಾತ್ರೆಯೊಳಗೆ ಭಗವಂತ ನಮಗೆ
ಹುಟ್ಟು ಸಾವ ಎಂತಕ್ಕಂಥದ್ದು ಒಂದು ನಾಣ್ಯದ ಎರಡು ಮುಖ ಇದ್ದಂಗೆ. ಯಾವ ಮನುಷ್ಯ ಹುಡ್ತಾನೋ, ಯಾವ ಗಳಿಗೆಯಲ್ಲಿ ಸಾಯ್ತಾನೋ ಯಾರಿಗೂ ಸಹ ಗೊತ್ತಾಗೋದಿಲ್ಲ. ಇವತ್ತು ನೀವೆಲ್ಲರೂ ಸಹ ನೋಡ್ತಾ ಇರ್ತಕ್ಕಂಥವರಾಗಿದ್ದೀರಿ. ಬಹುಶಃ ಅಂತಹ ಮನುಷ್ಯ ನಮಗೆ ಕೊಟ್ಟಿರ್ತಕ್ಕಂಥ ಆಯುಷ್ಯನೊಳಗೆ ಇವತ್ತು ವಿಶೇಷವಾಗಿರ್ತಕ್ಕಂಥ ಒಂದು ಸಮಾಜ ಸೇವೆ, ಒಂದು ಸಮಾಜದಲ್ಲಿ ಏನಾದರೂ ಒಂದು ಪರೋಪಕಾರವಾಗಿರ್ತಕ್ಕಂಥ ವಿಶೇಷ ಗುಣಗಳನ್ನು ಪ್ರತಿಯೊಬ್ಬರು ಅಳವಡಿಸ್ಕೊಳ್ತಕ್ಕಂಥದ್ದು ಈ ಒಂದು ಧರ್ಮಗಳ ಮೂರು ಧರ್ಮಗಳ ಒಂದು ಉದ್ದೇಶ ಅಂತಕ್ಕಂಥದ್ದು. ಹಿಂದೂ, ಕ್ರೈಸ್ತ, ಮುಸಲ್ಮಾನ ಎಲ್ಲ ಧರ್ಮಗಳ ಒಂದು ಉದ್ದೇಶ ಏನು ಅಂತ ಹೇಳಿದ್ರೆ, ಸಮಾಜಕ್ಕೆ, ದೇಶಕ್ಕೆ, ರಾಷ್ಟ್ರಕ್ಕೆ ಮತ್ತು ಹಸಿದವನಿಗೆ ಅನ್ನ ಕೊಡ್ತಕ್ಕಂಥದ್ದು, ಬಾಯಾರಿಯದವನಿಗೆ ನೀರು ಕೊಡ್ತಕ್ಕಂಥದ್ದು ಒಂದು ವಿಶೇಷ ಒಂದು ಸಂಸ್ಕಾರ ಇವತ್ತು ಯಾರಲ್ಲಿ ಇರ್ತದೆ ಅಂತ ಹೇಳಿದ್ರೆ, ಅವರು ನಿಜವಾದ ಧರ್ಮದ ಅನುಯಾಯಿಗಳು ಅಂತಕ್ಕಂಥ ಮಾತನ್ನು ಎಲ್ಲ ಗ್ರಂಥಗಳು ಇವತ್ತು ಉಲ್ಲೇಖ ಮಾಡಿರ್ತಕ್ಕಂಥವಾಗಿದೆ. ಅದೇ ರೀತಿಯಾಗಿ ನಮ್ಮ ಎಲ್ಲ ಧರ್ಮಗಳು ಸರ್ವ ಜನಾಂಗದ ಒಂದು ಶಾಂತಿಯ ತೋಟ ಇದ್ದಂಗೆ, ಈ ಸಮಾಜದಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಶಾಂತಿ, ಸಮಾಧಾನ, ಸುವ್ಯವಸ್ಥೆಯನ್ನು ಕೊಡ್ತಕ್ಕಂಥದ್ದು ನಮ್ಮೆಲ್ಲ ಧರ್ಮಗಳ ಒಂದು ಆಶಯ. ಅಂತ ಧರ್ಮದ ಆಚರಣೆಗಳು ಪ್ರತಿಯೊಬ್ಬರು ಸಹ ಮಾಡುವಂಥವರು ಇವತ್ತೆಲ್ಲರೂ ಸಹ ಆಗಬೇಕಾಗಿದೆ. ಇವತ್ತು ಕುಮಾರಿ ಪ್ರಜ್ವಲಿಕರ್ ಅವರು ಈ ಒಂದು ಕುಟುಂಬವನ್ನು ಆಗಲಿ, ಬಹುಶಃ ಬಹಳಷ್ಟು ನೋವು ಆ ಒಂದು ಕುಟುಂಬಕ್ಕೆ ಇವತ್ತು ಆಗಿರ್ಬೋದು, ಬಹುಶಃ ಆ ನೋವು ಅವ್ರಿಗೆ ಆಗಿದ್ರೂ ಸಹ ಇವತ್ತು ಆ ನೋವಿನಲ್ಲಿ ಇವತ್ತು ಸಾರ್ಥಕತೆಯನ್ನು ಮೆರೀತಕ್ಕಂಥ ಒಂದು ಕೆಲಸ ಇವತ್ತು ಆ ಒಂದು ಕುಟುಂಬದವರು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥವರಾಗಿದ್ದಾರೆ. ಬಹುಶಃ ಭಗವಂತ ನಮಗೆ ಕೊಟ್ಟಂಥ ಈ ಒಂದು ಮನುಷ್ಯ ಜನ್ಮ ಇವತ್ತು ಪ್ರಜ್ವಲಿಕಾಗಿ ಕೇವಲ 19 ವರ್ಷಗಳ ಒಂದು ಆಯುಷ್ಯವನ್ನು ಕೊಟ್ಟು ಭಗವಂತ ಕಳಿಸಿರ್ತಕ್ಕಂಥವನಾಗಿದ್ದಾನೆ. ಬಹುಶಃ ಇವತ್ತು ಎಲ್ಲ ಮನೆಗಳಲ್ಲೂ ಈ ಒಂದು ಕುಟುಂಬನೇ ಅಲ್ಲ, ಬಹುಶಃ ನಿಮಗೆಲ್ಲರಿಗೂ ಒಂದು ನೆನಪಿದೆ, ಗೌತಮ ಬುದ್ಧನ ಬಳಿ ಒಬ್ಬ ಹೆಣ್ಮಗಳು ಬಂದಾಗ ನನ್ನ ಮಗನನ್ನು ಉಳಿಸ್ಕೊಡಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿದಾಗ, ಸಾವಿಲ್ಲದ ಮನೆ ಸಾಸಿವೆ ತೆಗೆದುಕೊಂಡು ಬಂದ್ಕೊಡು, ನಿನ್ನ ಮಗನನ್ನು ಉಳಿಸ್ಕೊಂಡು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಗೌತಮ ಬುದ್ಧ ಹೇಳ್ತಾನೆ. ಆ ಹೆಣ್ಣುಮಗಳು ಎಲ್ಲ ಮನೆಗಳು, ಎಲ್ಲ ಹಳ್ಳಿಗಳು, ಎಲ್ಲ ಒಂದು ಗ್ರಾಮಗಳು ಓಡಾಡ್ತಾಳೆ. ಬಹುಶಃ ಸಾವಿಲ್ಲದ ಮನೆ ಯಾವುದೂ ಸಹ ಸಿಗೋದಿಲ್ಲ. ಆ ಒಂದು ತಪ್ಪಿನ ಅರಿವಾಗಿ ಆ ಗುರುವಿಗೆ ಶರಣಾಗತಿಯನ್ನು ಆಗ್ತಾ ಇರ್ತಕ್ಕಂಥವಳಾಗಿದ್ದಾರೆ. ಆದ್ದರಿಂದ ಇವತ್ತು ಪ್ರಜ್ವಲಿಕ ಒಂದು 19 ವರ್ಷಗಳ ಆಯುಷ್ಯವನ್ನು ಈ ಒಂದು ಕುಟುಂಬದಲ್ಲಿ ಇದ್ದು ಆ ಒಂದು ಎಲ್ಲ ಪ್ರೀತಿ ಪಾತ್ರರಿಗೆ ಆ ಒಂದು ಕುಮಾರಿ ಪಾತ್ರರಾಗಿರ್ತಕ್ಕಂಥವಳಾಗಿದ್ದಾಳೆ. ಬಹುಶಃ ಆ ಕುಟುಂಬದವರು ಇವತ್ತಿನ ದಿನ ಆ ಕುಮಾರಿಯ ಒಂದು ಸವಿನೆನಪಿಗಾಗಿ ಒಂದು ಸಮಾಜಕ್ಕೆ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಸಂದೇಶವನ್ನು ಕೊಡುವ ಒಂದು ಕೆಲಸ ನಮ್ಮ ನೀಲಕಂಠ ಗೌಡರ ಕುಟುಂಬದ ಎಲ್ಲ ಬಂಧು ಬಳಗದವರು ಇವತ್ತು ಮಾಡಿರ್ತಕ್ಕಂಥವರಾಗಿದ್ದಾರೆ. ಮತ್ತು ಮೂರು ಧರ್ಮದ ಗುರುಗಳು ಬಂದು ಆ ಪ್ರಾರ್ಥನೆಯನ್ನು ಸಲ್ಲಿಸಿರ್ತಕ್ಕಂಥವರಾಗಿದ್ದಾರೆ. ಆ ಕುಮಾರಿ ಪ್ರಜ್ವಲಿಕ ಆತ್ಮಕ್ಕೆ ಚಿರಶಾಂತಿ ಸಿಗಲಿ. ಆ ಭಗವಂತ ಆ ಒಂದು ಆತ್ಮಕ್ಕೆ ಒಂದು ಶಾಂತಿಯನ್ನು ಕೊಟ್ಟು ತನ್ನ ಮಡಿಲಿಗೆ ಸೇರಿಸಿಕೊಳ್ಳಿ ಅಂತಕ್ಕಂಥ ಮಾತನ್ನು ಸಹ ಈ ಒಂದು ಸಂದರ್ಭದಲ್ಲಿ ವ್ಯಕ್ತಪಡಿಸುತ್ತಾ ಆ ಒಂದು ಕುಟುಂಬಕ್ಕೆ ಒಂದು ನೋವನ್ನು ಒಂದು ಭರಿಸುವಂಥ ಶಕ್ತಿ ಭಗವಂತ ಆ ಒಂದು ಕುಟುಂಬಕ್ಕೆ ನೀಡಲಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಈಗ ಎಲ್ಲರೂ ಸಹ ಎದ್ದು ನಿಂತು ಆ ಒಂದು ಕುಮಾರಿಗೆ ಒಂದು ನಿಮಿಷಗಳ ಕಾಲ ಒಂದು ಮೌನವನ್ನು ಕಣ್ಣು ಮುಚ್ಚಿ ಒಂದು ಧ್ಯಾನವನ್ನು ಮಾಡುವ ಮುಖಾಂತರವಾಗಿ ಒಂದು ಶಾಂತಿ ಸಂದೇಶವನ್ನು ಕೊಡಿ ಅಂತಕ್ಕಂಥ ಮಾತನ್ನು ಹೇಳಿ ನಮ್ಮ ಒಂದೆರಡು ಮಾತು ವಿರಾಮ ಕೊಡ್ತೇವೆ. ಓಂ ಶಾಂತಿ ಶಾಂತಿ ಶಾಂತಿ.